ನಿನ್ನೆ ದಿನದಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದು ಇಡೀ ರಾಜ್ಯ ಅಷ್ಟೇ ಅಲ್ಲದೆ ಅಂತಾರಾಜ್ಯದಲ್ಲಿ ಕೋಟ್ಯಾಂತರ ಜನರು ಕನ್ನಡದ ಕೋಟ್ಯಾಧಿಪತಿ ಅಗಲಿಕೆಯಿಂದ ಬೇಸರ ವ್ಯಕ್ತಪಡಿಸಿದ್ದಾರೆ. ಹೌದು, ಹುಬ್ಬಳ್ಳಿಯೊಂದಿಗೆ ಪುನೀತ್ ರಾಜ್ಕುಮಾರ್ ಅವರ ಬಾಂಧವ್ಯ ಸ್ಮರಿಸಿ ಭಾವುಕರಾದ ದೊಡ್ಡಮನೆ ಹುಡುಗನ ಅಭಿಮಾನಿಗಳು ನಗರದ ನ್ಯೂ ಇಂಗ್ಲಿಷ್ ಶಾಲೆಯ ವೃತ್ತದಲ್ಲಿ ಭಜನಾ ಮಾಡುವುದರ ಮೂಲಕ ಭಜನಾ ಕಲಾವಿದರು ಅಭಿಮಾನಿಗಳು ವಿಭಿನ್ನವಾಗಿ ಶ್ರದ್ಧಾಂಜಲಿ ಅರ್ಪಣೆ ಮಾಡಿದರು. ಕಲಾವಿದರಾದಂಥ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗದಿಂದ ಇವತ್ತು ನಮಗೆ ತುಂಬ ದುಃಖವಾಗಿದೆ. ಅವರು ವಿಧಿಲೀನವಾದದಕ್ಕೆ ಸಮಸ್ತ ಉತ್ತರ ಕರ್ನಾಟಕದ ಅಭಿಮಾನಿಗಳ ಪರವಾಗಿ ಹಾಗೂ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಹಾನಗರದಿಂದ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಲೀನವಾದದಕ್ಕೆ ತುಂಬ ದುಃಖವಾಗಿದೆ. ಅವರು ಉತ್ತರ ಕರ್ನಾಟಕದಲ್ಲಿ ಭಾಳ ಅತ್ಯಂತ ಪ್ರೀತಿಯಿಂದ ನಮ್ಮನ್ನೆಲ್ಲ ಮುನ್ನಡೆಸಿದ್ರು. ಆಮೇಲೆ ಈ ಮುನ್ನಡೆಸುವ ಪ್ರೀತಿಗಾಗಿ ನಾವು ಸಮಸ್ತ ಕಲಾವಿದರ ಪರವಾಗಿ ಕಲೆ ಮೂಲಕನೇ ಅವರಿಗೆ ನಾವು ಶ್ರದ್ಧಾಂಜಲಿಗಳನ್ನು ಸಲ್ಲಿಸುತ್ತಿದ್ದೇವೆ. ಈ ಮೂಲಕ ಎಲ್ಲ ಸಮಸ್ತ ಅಭಿಮಾನಿಗಳಿಗೆ ನಾವೆಲ್ಲ ವಿನಂತಿ ಕೋರುತ್ತೇವೆ. ಶಾಂತಿ ರೀತಿಯಿಂದ ಎಲ್ಲರಿಗೂ ಸಹಕಾರ ಮಾಡಬೇಕೆಂದು ವಿನಂತಿಸಿಕೊಳ್ತೇವೆ. ಉತ್ತರ ಕರ್ನಾಟಕ ವಿಶೇಷವಾಗಿ ಅಪಾರ ಪ್ರೀತಿ ಹೊಂದಿದ್ದು ಇಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಬಂದರೆ ಎಲ್ಲ ಯಾವತ್ತೂ ನಮ್ಮನ್ನು ಅತಿ ಹೆಚ್ಚು ಪ್ರೀತಿ ಹಾಗೂ ಪ್ರೋತ್ಸಾಹ ಕೊಡ್ತಿದ್ರು. ಅದಕ್ಕಾಗಿ ನಾವಿಲ್ಲಿ ಸಿದ್ದಾರ್ಥ ಮಠಕ್ಕೆ ಬಂದು ಹೋಗ್ತಿದ್ರು ಮತ್ತು 3000 ಮಠಕ್ಕೆ ಬಂದು ಎಲ್ಲ ಧಾರ್ಮಿಕ ಕ್ಷೇತ್ರಗಳಿಗೂ ಹಾಗೂ ಜನಸಾಮಾನ್ಯರೊಂದಿಗೆ ಬೆರೆತು ನಮ್ಮನ್ನೆಲ್ಲ ಪ್ರೋತ್ಸಾಹಗೊಳಿಸಿ ಇಡೀ ಉತ್ತರ ಕರ್ನಾಟಕ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಈ ಪ್ರೀತಿಪೂರ್ವಕವಾಗಿ ನಾವು ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಗಳನ್ನು ಅರ್ಪಿಸುತ್ತಿದ್ದೇವೆ.